ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಪ್ರಪಂಚದಾದ್ಯಂತ ಪ್ರತಿದಿನ ಪ್ರತಿ ಕ್ಷಣದಲ್ಲಿಯೂ ಕೂಡ ಏನಾದರೊಂದು ಘಟನೆಗಳು ನಡೆಯುತ್ತಿರುತ್ತವೆ. ಇಂತಹ ಘಟನೆಗಳನ್ನು ನಮ್ಮ ಅಕ್ಕಪಕ್ಕದ ಸಿಸಿ ಕ್ಯಾಮೆರಾಗಳು ಸೆರೆಹಿಡಿಯುತ್ತವೆ. ಸ್ನೇಹಿತರೆ, ಕಾಟನ್ ಕ್ಯಾಮೆರಾದ ಸೀರೀಸ್ ಅನ್ನು ಮುಂದುವರಿಸುತ್ತಾ ನಾವು ಎಪಿಸೋಡ್ನಲ್ಲಿ ಕ್ಯಾಮೆರಾದಲ್ಲಿ ಸೆರೆಯಾದ ಇಂತಹುದೇ ಅಪರೂಪದ ಮತ್ತು ಬೆಚ್ಚಿ ಬೀಳಿಸುವ ಘಟನೆಗಳನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ಬನ್ನಿ ಹಾಗಾದರೆ ಹೆಚ್ಚಿನ ಸಮಯ ವ್ಯರ್ಥ ಮಾಡದೆ ನೇರವಾಗಿ ಎಪಿಸೋಡ್ ಶುರು ಮಾಡೋಣ. ಕೆಲವರು ಈ ಪ್ರಪಂಚದಲ್ಲಿ ಏಲಿಯನ್ಗಳು ಇದ್ದಾರೆ ಎಂದು ನಂಬುತ್ತಾರೆ. ಇನ್ನೂ ಕೆಲವರು ಏಲಿಯನ್ಗಳೆಲ್ಲ ಕಲ್ಪನೆಗಳಲ್ಲಿ ಮಾತ್ರ ಇರಲು ಸಾಧ್ಯ ಎಂದು ಭಾವಿಸುವವರಿದ್ದಾರೆ. ಆದರೆ ಕೆಲ ವರ್ಷಗಳ ಹಿಂದೆ ವೈರಲ್ ಆದ ಈ ವಿಡಿಯೋ ಒಂದು ಏಲಿಯನ್ಗಳ ಅಸ್ತಿತ್ವವನ್ನು ಒಪ್ಪದಿರುವವರನ್ನು ಯೋಚನೆಗೆ ತಳ್ಳಿತ್ತು. ಸ್ನೇಹಿತರೆ, ಈ ಫೂಟೇಜ್ನಲ್ಲಿ ಮನೆ ಮಾಲೀಕನಿಗೆ ಮನೆ ಮಹಡಿಯೊಳಗೆ ಕೆಲ ವಿಚಿತ್ರ ಶಬ್ದಗಳು ಕೇಳಿಬರತೊಡಗುತ್ತವೆ. ಇದನ್ನು ಕೇಳಿದ ಮಾಲೀಕ ಅದೇನೆಂದು ನೋಡಲು ಟಾರ್ಚ್ ಹಿಡಿದುಕೊಂಡು ಅಲ್ಲಿಗೆ ಬರುತ್ತಾನೆ. ಬಂದು ನೋಡಿದಾಗ ಆತ ಒಮ್ಮೆಲೆ ಬೆಚ್ಚಿ ಬೀಳುತ್ತಾನೆ. ಆ ವ್ಯಕ್ತಿಯು ತನ್ನ ಮನೆಯ ಅಟ್ಟದಲ್ಲಿ ಎರಡು ಏಲಿಯನ್ಗಳಿವೆ ಎಂದು ಹೇಳುತ್ತಾನೆ. ಏಕೆಂದರೆ ಆ ಎರಡು ಜೀವಿಗಳ ಕಣ್ಣುಗಳು ಏಲಿಯನ್ಗಳ ರೀತಿಯ ದೊಡ್ಡದಿದ್ದವು ಮತ್ತು ಅದರ ಮೂತಿಯು ಕೂಡ ಸಿನಿಮಾಗಳಲ್ಲಿ ತೋರಿಸುವ ಏಲಿಯನ್ಗಳನ್ನೇ ಹೋಲುತ್ತಿತ್ತು. ನಂತರ ಇದನ್ನು ರಿಸರ್ಚ್ ಮಾಡಿದಾಗ ತಿಳಿದ ವಿಚಾರವೇನೆಂದರೆ ಅದು ಏಲಿಯನ್ಗಳಲ್ಲ, ಬದಲಾಗಿ ಗೂಬೆಯ ಮರಿಗಳಾಗಿದ್ದವು. ಟಾರ್ಚ್ ಬೆಳಕಿಗೆ ಹೆದರಿದ ಆ ಮರಿಗಳು ನೇರವಾಗಿ ನಿಂತಿದ್ದವು. ಇನ್ನು ಮರಿಗಳಾಗಿದ್ದರಿಂದ ಇವುಗಳಿಗೆ ರೆಕ್ಕೆಗಳು ಕೂಡ ಬಂದಿರಲಿಲ್ಲ. ಇದನ್ನು ಕಂಡ ಆ ಮನೆ ಮಾಲೀಕ ಇವುಗಳನ್ನು ಏಲಿಯನ್ಗಳೇ ಎಂದು ಘೋಷಿಸಿಬಿಟ್ಟಿದ್ದ. ತಾಯಿಯ ಪ್ರೀತಿ ಎಲ್ಲಕ್ಕಿಂತಲೂ ಮಿಗಿಲಾದುದು. ತಾಯಿಯ ಮಮತೆಗೆ ಸರಿಸಾಟಿ ಯಾವುದು ಕೂಡ ಇಲ್ಲ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹುಷಾರಿಲ್ಲದ ತಾಯಿಯೊಬ್ಬಳು ತನ್ನ ಮಕ್ಕಳಿಗಾಗಿ ರೊಟ್ಟಿಯನ್ನು ಮಾಡುತ್ತಿದ್ದಾಳೆ ನೋಡಿ. ಬಹುಶಃ ಆಕೆಗೆ ನಡೆಯಲು ಕೂಡ ಸಾಧ್ಯವಾಗುತ್ತಿರಲಿಲ್ಲವೇನೋ. ಮಕ್ಕಳ ಹಸಿವನ್ನು ನೀಗಿಸಲು ಆ ತಾಯಿ ಹಾಸಿಗೆಯಲ್ಲಿ ಮಲಗಿಕೊಂಡೇ ಕೆಳಗೆ ಬಗ್ಗಿಕೊಂಡು ತನ್ನ ಮಕ್ಕಳಿಗಾಗಿ ರೊಟ್ಟಿ ಮಾಡುತ್ತಿದ್ದಾಳೆ. ಸ್ನೇಹಿತರೆ, ಈ ವಿಡಿಯೋಗೆ ನೀವೆಷ್ಟು ಲೈಕ್ ಕೊಡುವಿರಿ ಹೇಳಿ. ಸ್ನೇಹಿತರೆ, ಯಾರು ಎರಡು ಹೊತ್ತಿನ ಊಟಕ್ಕೆ ಪರದಾಡುತ್ತಾರೋ ಅವರಿಗೆ ಮಾತ್ರ ಆಹಾರದ ವ್ಯಾಲ್ಯೂ ಏನೆಂಬುದು ಗೊತ್ತಿರುತ್ತದೆ. ಈ ವಿಡಿಯೋ ನೋಡಿ. ರೈಲ್ವೆ ಸ್ಟೇಷನ್ನಲ್ಲಿ ವೃದ್ಧ ವ್ಯಕ್ತಿಯೊಬ್ಬರಿಗೆ ಚೀಲವೊಂದರಲ್ಲಿ ಕೆಲ ಒಣಗಿದ ರೊಟ್ಟಿಗಳು ಸಿಗುತ್ತವೆ. ಆದರೆ ಆ ವ್ಯಕ್ತಿಯ ಬಳಿ ಇದನ್ನು ತಿನ್ನಲು ಯಾವುದೇ ಪದಾರ್ಥವಿಲ್ಲ. ಜೊತೆಗೆ ವೃದ್ಧರಾಗಿರುವುದರಿಂದ ಈ ರೊಟ್ಟಿಗಳನ್ನು ಜಗಿದು ತಿನ್ನಲು ಕೂಡ ಅವರಿಗೆ ಸಾಧ್ಯವಿರುವುದಿಲ್ಲ. ಆದ್ದರಿಂದ ಆ ವ್ಯಕ್ತಿ ತನಗೆ ಸಿಕ್ಕಿದ ರೊಟ್ಟಿಗಳನ್ನು ನೀರಿನಲ್ಲಿ ಅದ್ದಿ ಮೆದು ಮಾಡಿ ನಂತರ ಅದನ್ನು ತಿನ್ನುತ್ತಾರೆ. ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಅಥವಾ ಭೂತ ಪ್ರೇತಗಳನ್ನು ನಂಬುವುದು ಬಿಡುವುದು ಅವರವರಿಗೆ ಬಿಟ್ಟದ್ದು. ಆದರೆ ಈ ಕ್ಲಿಪ್ ಅನ್ನು ನೋಡಿದರೆ ನೀವು ಬೆಚ್ಚಿ ಬೀಳುವುದು ಖಂಡಿತ. ಕೋಣೆಯೊಂದರೊಳಗೆ ವ್ಯಕ್ತಿಯೊಬ್ಬ ವಿಡಿಯೋ ಕಾನ್ಫರೆನ್ಸ್ ಅನ್ನು ಮಾಡುತ್ತಿರುತ್ತಾರೆ. ಆ ಕೋಣೆಯೊಳಗೆ ಆ ವ್ಯಕ್ತಿಯನ್ನು ಬಿಟ್ಟರೆ ಬೇರೆ ಯಾರು ಇರಲಿಲ್ಲ. ಆದರೆ ಈ ವಿಡಿಯೋ ಕಾನ್ಫರೆನ್ಸ್ನ ಸಮಯದಲ್ಲಿ ರೂಮ್ನ ಬೆಡ್ನ ಮೇಲೆ ಇಡಲಾಗಿದ್ದ ವಸ್ತುಗಳು ಮೂವ್ಮೆಂಟ್ ಆಗುತ್ತದೆ. ಇದನ್ನು ಗಮನಿಸಿದ ಆ ವ್ಯಕ್ತಿ ಹೀಗೆ ಕಾಯಿತು ಎಂದು ಯೋಚಿಸುತ್ತಾನೆ. ಅದೇ ಕ್ಷಣದಲ್ಲಿ ಹಿಂದೆ ಇದ್ದ ಬೀರುವಿನ ಬಾಗಿಲು ಭಯಾನಕ ರೀತಿಯಲ್ಲಿ ತೆರೆದುಕೊಂಡು ಬಿಡುತ್ತದೆ. ಶಬ್ದಕ್ಕೆ ಬೆಚ್ಚಿಬಿದ್ದ ಆ ವ್ಯಕ್ತಿ ಅಲ್ಮಾರಿಯ ಹತ್ತಿರ ಹೋಗಿ ಚೆಕ್ ಮಾಡುತ್ತಾನೆ. ಚೆಕ್ ಮಾಡಿ ಪುನಃ ಲ್ಯಾಪ್ಟಾಪ್ನತ್ತ ತಿರುಗಿದಾಗ ಏನೋ ಭಯಾನಕವಾದುದು ಆತನಿಗೆ ಗೋಚರಿಸುತ್ತದೆ. ಹೆದರಿ ಕಂಗಾಲಾದ ಆತ ಕೂಡಲೇ ಅಲ್ಲಿಂದ ಹೊರಗೋಡಿ ಬರುತ್ತಾನೆ. ಉತ್ತರ ಕೊರಿಯಾದ ಅಧ್ಯಕ್ಷ ಕಿಮ್ ಯಾಂಗ್ ಉನ್ ತನ್ನ ಸರ್ವಾಧಿಕಾರದ ಲಾಭವನ್ನು ಪಡೆಯುತ್ತಿರುತ್ತಾನೆ. ಆತನ ಸುತ್ತಮುತ್ತ ಹಲವಾರು ಜನರು ಆತನ ಸೇವೆಯಲ್ಲಿ ತೊಡಗಿಕೊಂಡಿರುತ್ತಾರೆ. ಅವರಿಂದ ಒಂದು ಸಣ್ಣ ತಪ್ಪು ಕೂಡ ನಡೆಯದಂತೆ ಅವರೆಲ್ಲ ಎಚ್ಚರವಹಿಸುತ್ತಾರೆ. ಏಕೆಂದರೆ ಕಿಮ್ ಯಾಂಗ್ ಉನ್ಗೆ ಕೋಪ ಬಂದರೆ ಆತ ಏನು ಮಾಡುತ್ತಾನೆ ಎಂಬುದು ಎಲ್ಲರಿಗೂ ಗೊತ್ತು. ಆದ್ದರಿಂದ ಜನರು ಮತ್ತು ಅಧಿಕಾರಿಗಳು ಆತನಿಗೆ ತಗ್ಗಿ ಬಗ್ಗಿ ನಡೆಯುತ್ತಾರೆ. ಸ್ನೇಹಿತರೆ, ಒಂದು ದಿನ ಈ ಆಸಾಮಿ ರಷ್ಯಾಗೆ ತೆರಳಿದ್ದ. ಆ ಸಮಯದಲ್ಲಿ ಆತನ ಇವೆಂಟ್ ಪ್ಲಾನರ್ ಮತ್ತು ಬಾಡಿಗಾರ್ಡ್ಸ್ ಸ್ಟೆಪ್ಪಿಂಗ್ ಸ್ಪಾಟ್ಸ್ಗಳನ್ನು ಹಿಡಿದು ನಿಂತಿದ್ದರು. ಇಲ್ಲಿ ಸಮಸ್ಯೆ ಆಗಿದ್ದೇನೆಂದರೆ ಸ್ಟೆಪ್ಪಿಂಗ್ ಸ್ಪಾಟ್ ಮತ್ತು ರೆಡ್ ಕಾರ್ಪೆಟ್ನ ಮಧ್ಯೆ ಕೆಲ ಇಂಚುಗಳ ಗ್ಯಾಪ್ ಇತ್ತು.
ಇದಕ್ಕೆ ಅವರೆಲ್ಲ ಗಾಬರಿಗೊಂಡಿದ್ದರು ಆದರೆ ಕೊನೆಯಲ್ಲಿ ಅವರೆಲ್ಲ ಸೇರಿ ರೆಡ್ ಕಾರ್ಪೆಟ್ ಮತ್ತು ಸ್ಟೆಪ್ಪಿಂಗ್ ಸ್ಪಾಟ್ ನ ಮಧ್ಯೆ ಇದ್ದ ಸ್ಪೇಸ್ ಅನ್ನು ತುಂಬುವ ಸಲುವಾಗಿ ಟ್ರೈನ್ ಅನ್ನು ಕೊಂಚ ಹಿಂದಕ್ಕೆ ಚಲಿಸುವಂತೆ ಮಾಡುತ್ತಾರೆ ಮತ್ತು ನಂತರ ಕಿಮ್ ಯಾಂಗ್ ಉನ್ ನಡೆಯುವ ಸ್ಟೆಪ್ ಅಪ್ ಅನ್ನು ಮಾಡಲಾಗುತ್ತದೆ ಮಕ್ಕಳೇ ದೇವರ ಪ್ರತಿರೂಪ ಎಂದು ಹೇಳಲಾಗುತ್ತದೆ ಅವರೆಂದಿಗೂ ಬಡವ ಶ್ರೀಮಂತ ಮೇಲ್ಜಾತಿ ಕೀಳ್ಜಾತಿ ಎಂಬ ಭೇದಭಾವವನ್ನು ಮಾಡುವುದಿಲ್ಲ ಮಕ್ಕಳ ಇದೇ ಮುಗ್ಧತೆ ಎಲ್ಲರಿಗೂ ಇಷ್ಟವಾಗುತ್ತದೆ ಇತ್ತೀಚೆಗೆ ನಡೆದ ಇಂತವುದೇ ಮುಗ್ಧ ಮಕ್ಕಳ ಒಂದು ಘಟನೆ ಸಮಾಜಕ್ಕೆ ಉತ್ತಮ ಸಂದೇಶ ಸಾರಿದೆ ಹೌದು ಸಿಗ್ನಲ್ನಲ್ಲಿ ಬಡ ಬಾಲಕನೊಬ್ಬ ಜನರ ಕಾರಿನ ಗ್ಲಾಸ್ ಅನ್ನು ಕ್ಲೀನ್ ಮಾಡುತ್ತಿದ್ದ ಮತ್ತು ಕೊಂಚ ಹಣವನ್ನು ಅವರಿಂದ ಪಡೆಯುತ್ತಿದ್ದ ಕೆಲವರು ಆ ಬಾಲಕನಿಗೆ ಹಣವನ್ನು ನೀಡಿದರೆ ಇನ್ನು ಕೆಲವರು ಹಣ ಕೊಡದೇ ಹೊರಟು ಹೋಗುತ್ತಿದ್ದರು ಈ ಸಮಯದಲ್ಲಿ ಒಂದು ಕಾರಿನ ಹಿಂಬದಿಯಲ್ಲಿ ಕುಳಿತ ಬಾಲಕನೊಬ್ಬ ಕಿಟಕಿ ಗಾಜನ್ನು ಕೆಳಗಿಳಿಸಿ ಆ ಬಡ ಬಾಲಕನಿಗೆ ತನ್ನ ಒಂದು ಆಟಿಕೆಯನ್ನು ಉಡುಗೊರೆಯಾಗಿ ನೀಡುತ್ತಾನೆ ಇಲ್ಲಿ ಗಿಫ್ಟ್ ಪಡೆದ ಬಾಲಕ ಓಡಿ ಹೋಗಿ ಸ್ವೀಟ್ನ ಪಾಕೆಟ್ ಒಂದನ್ನು ತಂದು ಆತನಿಗೆ ಕೊಡುತ್ತಾನೆ ಇದನ್ನೆಲ್ಲ ಹಿಂದೆ ನಿಂತಿದ್ದ ಕಾರ್ನಲ್ಲಿದ್ದವರು ವಿಡಿಯೋ ಮಾಡುತ್ತಿರುತ್ತಾರೆ ಹೀಗೆ ಕೆಲಕ್ಷಣಕ್ಕೆ ಗುರುತು ಪರಿಚಯವೇ ಇಲ್ಲದ ಆ ಇಬ್ಬರು ಬಾಲಕರು ಅಣ್ಣ ತಮ್ಮಂದಿರ ರೀತಿ ಪ್ರೀತಿಯನ್ನು ಹಂಚಿ ಅಲ್ಲಿಂದ ಹೊರಡುತ್ತಾರೆ ಸ್ನೇಹಿತರೆ ಯುಪಿಯ ಮುಜಾಫರ್ ನಗರದಲ್ಲಿ ನಡೆದ ಘಟನೆ ಇದಾಗಿದೆ ರಿಪೋರ್ಟ್ನ ಪ್ರಕಾರ ಈ ಹೈವೇನಲ್ಲಿ ಸಿಕ್ ಡ್ರೈವರ್ ಒಬ್ಬ ತನ್ನ ಟ್ರಕ್ನಲ್ಲಿ ಹೋಗುತ್ತಿದ್ದ ಹಿಂದಿನಿಂದ ಬರುತ್ತಿದ್ದ ಪೊಲೀಸ್ ವ್ಯಾನ್ನಲ್ಲಿದ್ದವರು ತಮಗೆ ಹೋಗಲು ದಾರಿ ಬಿಡಲಿಲ್ಲ ಎಂಬ ಕಾರಣಕ್ಕೆ ಆ ಟ್ರಕ್ ಅನ್ನು ಅಡ್ಡಗಟ್ಟಿ ನಿಲ್ಲಿಸಿ ಸಿಕ್ ಡ್ರೈವರ್ನ ಮೇಲೆ ಹಲ್ಲೆಗೆ ಮುಂದಾಗುತ್ತಾರೆ ಈ ಸಂದರ್ಭ ಪೊಲೀಸ್ ಅಧಿಕಾರಿಯೊಬ್ಬ ಸಿಕ್ ಡ್ರೈವರ್ನ ದಾಡಿ ಹಿಡಿದು ಎಳೆಯುತ್ತಾನೆ ಇದರಿಂದ ಕೋಪಗೊಂಡ ಡ್ರೈವರ್ ಟ್ರಕ್ನೊಳಗಿಂದ ತಲ್ವಾರವೊಂದನ್ನು ಹಿಡಿದು ಹೊರಬರುತ್ತಾನೆ ನೋಡ ನೋಡುತ್ತಿದ್ದಂತೆ ಜನರೆಲ್ಲ ಅಲ್ಲಿ ಸೇರಿಕೊಳ್ಳುತ್ತಾರೆ ಮತ್ತು ಈ ಘಟನೆ ಇಂಟರ್ನೆಟ್ನಲ್ಲಿ ವೈರಲ್ ಆಗಿ ಬಿಡುತ್ತದೆ ಸ್ನೇಹಿತರೆ ಈ ವಿಡಿಯೋದ ಪೂರ್ತಿ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ ಇವರಲ್ಲಿ ತಪ್ಪು ಯಾರದೆಂದು ನೀವು ಕಾಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ತಮಾಷೆಯಾಗಿದೆ ನೋಡಿ ಈ ಮಹಾಶಯನ ಬಳಿ ಹಳೆ ಕಾಲದ ಟಿವಿಯೊಂದಿದೆ ಆ ವ್ಯಕ್ತಿ ಟಿವಿಯನ್ನು ಸರಿ ಮಾಡಲು ಆ ಟಿವಿಯ ಮೇಲೆ ಎಷ್ಟು ದೌರ್ಜನ್ಯ ಎಸಗಿದ್ದಾನೆ ಎಂಬುದು ಟಿವಿಯ ಸುತ್ತ ಹಾಕಿರುವ ಟೇಪ್ನಿಂದ ತಿಳಿಯಬಹುದು ಈ ಬಾರಿಯೂ ಕೂಡ ಟಿವಿಯು ಕೈಕೊಟ್ಟಾಗ ಆತ ಆ ಟಿವಿಯನ್ನು ಯಾವ ರೀತಿ ಸರಿ ಮಾಡುತ್ತಾನೆ ನೀವೇ ನೋಡಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗನಿಸ್ತು ನಿಮಗೆ ಈ ವಿಡಿಯೋ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆಗಾಗಿ ಧನ್ಯವಾದಗಳು